ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಭ್ಯರ್ಥಿಯಾದಂತ ಅಕ್ಬರ್ ಬೆಳ್ತಂಗಡಿ ಅವರ ಸ್ಪರ್ಧೆಯ ಬಗ್ಗೆ ಬೆಳ್ತಂಗಡಿ ಜನತೆಗೆ ಇರುವಂತ ಕೆಲವೊಂದು ಅಪಪ್ರಚಾರ ಮತ್ತು ಗೊಂದಲಗಳ ನಿವಾರಣೆಗೋಸ್ಕರ ಆಗಿರುತ್ತದೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದದ್ದು ತಮಗೆಲ್ಲರಿಗೂ ಗೊತ್ತಿದಂತ ವಿಚಾರ ತಾರೀಕಿಗೆ ನಮ್ಮ ಅಭ್ಯರ್ಥಿ ಘೋಷಣೆಯಾಗಿದೆ ಕ್ಷೇತ್ರ ಸಮಿತಿಯ ಎಲ್ಲ ಬೂತ್ ಮಟ್ಟದಿಂದ ನಮ್ಮ ಅಭ್ಯರ್ಥಿಯ ಹೆಸರನ್ನು ರಾಜ್ಯ ಮಟ್ಟಕ್ಕೆ ಕಲಿಸಿ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ರಾಜಧಾನಿಯಾದಂತ ಬೆಂಗಳೂರಿನಲ್ಲಿ ಆಗಿರುತ್ತದೆ ನಮ್ಮ ಅಭ್ಯರ್ಥಿ ಘೋಷಣೆಯಾದದ್ದು ನಂತರದ ದಿನದಲ್ಲಿ ಎಸ್ಡಿಪಿಐ ಪಕ್ಷದ ಪ್ರಚಾರ ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಅಭ್ಯರ್ಥಿಗೆ ಸಿಗುವಂತ ಜನಮನ್ನಣೆಯನ್ನು ಸಹಿಸಲಾಗದಂತ ವಿರೋಧ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಬೆಳ್ತಂಗಡಿ ಜನತೆಯ ನಡುವೆ ವಿವಿಧ ರೀತಿಯ ಅಪಪ್ರಚಾರಗಳನ್ನು ಮಾಡುತ್ತಾ ಇದ್ದಾರೆ ಅದರಲ್ಲಿ ನಾಮಿನೇಷನ್ ಗೆ ಮೊದಲಿದ್ದಂತ ಅಪಪ್ರಚಾರ ಎಸ್ಡಿಪಿ ಅಭ್ಯರ್ಥಿ ನಾಮಿನೇಷನ್ ಹಾಕಲ್ಲ ಎನ್ನುವಂತದ್ದು ಇದಕ್ಕೆ ಸ್ಪಷ್ಟವಾಗಿ 18ನೇ ತಾರೀಕು ಮಂಗಳವಾರ ದಿನ ಸಾವಿರಾರು ಕಾರ್ಯಕರ್ತರೊಂದಿಗೆ ಅಭಿಮಾನಿಗಳೊಂದಿಗೆ ನಮ್ಮ ಅಭ್ಯರ್ಥಿಯಾದಂತ ಅಕ್ಬರ್ ಬೆಳ್ತಂಗಡಿ ಅವರು ನಾಮಿನೇಷನ್ ಅನ್ನು ಸಲ್ಲಿಸಿದ ನಂತರ ಅವರು ನಾಮಿನೇಷನ್ ಅನ್ನು ಹಿಂಪಡೆಯುತ್ತಾರೆ ಎನ್ನುವಂತ ಅಪಪ್ರಚಾರ ತೊಡಗಿರುವಂತದ್ದು ತಮಗೆಲ್ಲರಿಗೂ ಗೊತ್ತಿದೆ ಸೋಶಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಇಲ್ಲಿರುವಂತ ಒಂದು ಅಪಪ್ರಚಾರ ಇದಕ್ಕೂ ಕೂಡ ಸ್ಪಷ್ಟವಾದ ಉತ್ತರವನ್ನು ನಿನ್ನೆ ನಾವು ನೀಡಿದ್ದೇವೆ ನಮ್ಮ ಸ್ಪರ್ಧೆ ಶೇಕಡ 100 ರಷ್ಟು ಖಚಿತ ನಮ್ಮ ಅಭ್ಯರ್ಥಿ ಬೆಳ್ತಂಗಡಿ ತಾಲೂಕಿನ 241 ಬೂತ್ ಮತ್ತು 81 ಗ್ರಾಮಗಳಿಗೂ ಕೂಡ ಕಳೆದ 6 ತಿಂಗಳಲ್ಲಿ ನಾವು ಪ್ರಚಾರದಲ್ಲಿ ತೊಡಗಿದ್ದೇವೆ ನಮಗೆ ಕ್ಷೇತ್ರದಲ್ಲಿ ವ್ಯಾಪಕವಾದಂತ ಜನಬೆಂಬಲ ಅದರಲ್ಲಿ ವಿಶೇಷವಾಗಿ ಯುವಕರು ಮತ್ತು ಮಹಿಳೆಯರು ಎಸ್ಡಿಪಿ ಪಕ್ಷಕ್ಕೆ ತೋರಿಸುತ್ತಿರುವಂತ ಒಳವು ನಮ್ಮನ್ನು ಇನ್ನಷ್ಟು ಪ್ರಚಾರದಲ್ಲಿ ತೊಡಗುವಂತೆ ಮಾಡಿದೆ ಇವಾಗ ವಿಶೇಷವಾಗಿ ನಿನ್ನೆಯಿಂದ ಒಂದು ಅಪಪ್ರಚಾರ ತೊಡಗಿದೆ ಅವರು ನ್ಯೂಟ್ರಲ್ ಆಗಿದ್ದಾರೆ ಅವರು ಸ್ಪರ್ಧೆ ಮಾತ್ರ ಮಾಡಿದ್ದು ಅವರು ಪ್ರಚಾರದಲ್ಲಿ ತೊಡಗಿಕೊಳ್ಳಲ್ಲ ನ್ಯೂಟ್ರಲ್ ಆಗಿದ್ದಾರೆ ಎನ್ನುವಂತ ಒಂದು ಅಪಪ್ರಚಾರವನ್ನು ವಿರೋಧ ಪಕ್ಷದ ಜನರು ಒಂದು ಸೋಲನ್ನು ಒಪ್ಪಿಕೊಂಡು ಎಸ್ಡಿಪಿ ಪಕ್ಷದೊಂದಿಗೆ ಸೈದ್ಧಾಂತಿಕವಾಗಿ ಪ್ರಜಾಸತ್ತಾತ್ಮಕವಾಗಿ ಅವರಿಗೆ ವಿರೋಧಿಸಲು ಸಾಧ್ಯವಾಗದೆ ಇಂಥ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ನಾವು ಇದಕ್ಕೆ ಸ್ಪಷ್ಟನೆ ನೀಡ್ತಾ ಇದ್ದೇವೆ ಬೆಳ್ತಂಗಡಿಯ ಜನತೆ ಇದಕ್ಕೆ ಯಾವುದಕ್ಕೂ ಕೂಡ ಕಿವಿ ಕೊಡಬಾರದು ಎಸ್ಡಿಪಿ ಪಕ್ಷದ ಅಭ್ಯರ್ಥಿ ಖಂಡಿತವಾಗಿಯೂ ಯಾವುದೇ ರೀತಿಯ ನ್ಯೂಟ್ರಲ್ ಆಗುವಂಥದ್ದು ಸ್ಪರ್ಧೆಯಿಂದ ಹಿಂಜರಿಯುವಂಥ ಪ್ರಶ್ನೆಯೇ ಇಲ್ಲ ನಮ್ಮ ಅಭ್ಯರ್ಥಿ ನಿರಂತರವಾಗಿ ಶೇಕಡ 100ರಷ್ಟು ಸ್ಪರ್ಧೆಯನ್ನು ಮಾಡ್ತಾರೆ ನಮ್ಮ ಅಭ್ಯರ್ಥಿ ಬಿಜೆಪಿಯನ್ನು ಸೋಲಿಸುವಂಥ ಅಭ್ಯರ್ಥಿ ಇದ್ದರೆ ಪಕ್ಷವಿದ್ರೆ ಅದು ಎಸ್ಡಿಪಿ ನಮಗೆ ವ್ಯಾಪಕವಾಗಿ ಜನಬೆಂಬಲ ಸಿಗ್ತಾ ಇದೆ ಇದಕ್ಕೆ ನಾವು ನಿಮ್ಮ ಬಳಿ ಬರ್ತಾ ಇದ್ದೇವೆ ನಿಮ್ಮ ಬೆಂಬಲವೂ ಕೂಡ ನಮಗೆ ಬೇಕು ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಅಸ್ತಿತ್ವ ಇದೆ ನಮಗೆ 121 ಬೂತ್ನಲ್ಲಿ ನಮ್ಮ ಬೂತ್ ಸಮಿತಿ ಇದೆ ನಮ್ಮ ಕಾರ್ಯಕರ್ತರಿದ್ದಾರೆ 23 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಕಳೆದ ಬಾರಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದ್ದೇವೆ ಕುವೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ನಾವಿರುವಂಥದ್ದು ಮೊಡಂತ್ಯಾರ ಪಂಚಾಯತ್ನಲ್ಲಿ ವಿರೋಧ ಪಕ್ಷದಲ್ಲಿ ನಾವಿರುವಂಥದ್ದು ತಣ್ಣೀರು ಪಂಥ ಪಂಚಾಯತ್ನಲ್ಲಿ ವಿರೋಧ ಪಕ್ಷದಲ್ಲಿ ನಾವಿರುವಂಥದ್ದು ಬಾರಿಯ ತೆಕ್ಕಾರಿನಲ್ಲಿ ವಿರೋಧ ಪಕ್ಷದಲ್ಲಿ ಎಸ್ಡಿಪಿ ಇರುವಂಥದ್ದು ಚಾರ್ಮಾಡಿಯಲ್ಲಿ ಎಸ್ಡಿಪಿ ಇರುವಂಥದ್ದು ಲಾಯಲ ಪಂಚಾಯತ್ನಲ್ಲಿ ಎಸ್ಡಿಪಿ ಇರುವಂಥದ್ದು ಮಲವಂತಿಗೆ ಪಂಚಾಯತ್ನಲ್ಲಿ ಎಸ್ಡಿಪಿ ಇರುವಂಥದ್ದು ಇದೆಲ್ಲರಿಗೂ ಕೂಡ ತಮಗೆ ಗೊತ್ತಿರುವಂಥ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ನಮ್ಮ ಎಸ್ಡಿಪಿ ಎನ್ನುವಂಥ ಪಕ್ಷ ಲೀಡರ್ ಬೇಸ್ ಪಕ್ಷ ಅಲ್ಲ ಒಬ್ಬ ನಾಯಕನ ಹಿಂದೆ ಹೋಗುವಂಥ ಪಕ್ಷ ಅಲ್ಲ ನಮ್ಮ ಪಕ್ಷ ಕ್ಯಾಡರ್ ಬೇಸ್ ಪಕ್ಷ ನಮ್ಮ ಕಾರ್ಯಕರ್ತರು ಯಾರೂ ಕೂಡ ವಿಚಲಿತರಾಗಿಲ್ಲ ನಮ್ಮ ಕಾರ್ಯಕರ್ತರು ನಿಮ್ಮ ಬಳಿಗೆ ಬರ್ತಾರೆ ನೀವು ಇಷ್ಟರ ತನಕ ತೋರಿದಂಥ ಬೆಂಬಲವನ್ನು ನಮಗೆ ತೋರಬೇಕು ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ 5ರಲ್ಲಿರುವಂಥ ಗ್ಯಾಸ್ ಸಿಲಿಂಡರ್ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬೆಂಬಲಿಸಬೇಕು ಎನ್ನುವಂಥ ಮನವಿಯನ್ನು ಬೆಳ್ತಂಗಡಿ ಜನತೆಗೆ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಮತ್ತೊಂದು ವಿಚಾರ ಇವತ್ತು ಬಿಜೆಪಿಯನ್ನು 5 ವರ್ಷದ ಆಡಳಿತವನ್ನು ವಿರೋಧಿಸಿದಂಥ ಅದರ ವಿರುದ್ಧ ಬೀದಿಯಲ್ಲಿ ನಿಂತು
ಹೋರಾಟ ಮಾಡಿದಂತ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇವತ್ತು ಬಿಜೆಪಿ ಇಲ್ಲಿ ತಂದಂತ ಜನವಿರೋಧಿ ಮತ್ತು ಅಲ್ಪಸಂಖ್ಯಾತ ವಿರೋಧಿ ಕಾನೂನುಗಳು ಅದು ಇಜಾಬ್ ಇರಲಿ ಹಲಾಲ್ ಇರಲಿ ಜಡ್ಕ ಇರಲಿ ಆಜಾನ್ ಇರಲಿ ಎನ್ಆರ್ಸಿ ಸಿಎ ಇರಲಿ ಇವಾಗ ತಂದಂತ ಏನು ಮೀಸಲಾತಿಯನ್ನು ರದ್ದುಪಡಿಸಿದಂತ ಕಾನೂನು ಇರಲಿ ಇದರ ವಿರುದ್ಧ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದಂತ ಕಾನೂನು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡಿದಂತ ಒಂದು ಪಕ್ಷ ಇದ್ರೆ ಅವರ ವಿರುದ್ಧ ಧ್ವನಿ ಎತ್ತಿದಂತ ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ. ಅದಕ್ಕೆ ನೇತೃತ್ವ ಕೊಟ್ಟಂತ ನಾಯಕರಿದ್ರೆ ಬೆಳ್ತಂಗಡಿಯಲ್ಲಿ ಅದು ನಮ್ಮ ಅಭ್ಯರ್ಥಿ ಅಕ್ಬರ್ ಬೆಳ್ತಂಗಡಿಯವರು. ಇದು ನಾವು ಘಂಟಾಘೋಷವಾಗಿ ಈ ತಾಲೂಕಿನಲ್ಲಿ ನಾವು ಈ ಜನತೆಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಎಸ್ ಡಿ ಪಿ ಐ ಪಕ್ಷ ಮಾಡಿದಂಥ ಹೋರಾಟ, ಎಸ್ ಡಿ ಪಿ ಐ ಪಕ್ಷ ಮಾಡಿದಂಥ ಜನಸೇವೆ ಬೇರೆ ಯಾವ ಪಕ್ಷವೂ ಕೂಡ ಮಾಡಿಲ್ಲ. ತಮ್ಗೆ ಗೊತ್ತಿರ್ಬೋದು ಕೊರೋನಾ ಸಂದರ್ಭದಲ್ಲಿ ಸ್ವಂತ ತಂದೆಯ ಮೃತದೇಹವನ್ನು ಮಗ ಮುಟ್ಟದಂಥ ಸಂದರ್ಭದಲ್ಲಿ, ತಾಯಿಯ ಮೃತದೇಹವನ್ನು ಮಗ ಮುಟ್ಟದಂಥ ಸಂದರ್ಭದಲ್ಲಿ, ಸ್ವಂತ ಜಾತಿಯವರು ಆತನ ಮೃತದೇಹವನ್ನು ಅವರ ಸಂಸ್ಕೃತಿಯ ಪ್ರಕಾರ ದಫನ್ ಮಾಡದಂಥ, ಅವರ ಸಂಸ್ಕೃತಿಯ ಪ್ರಕಾರ ಇವತ್ತು ಏನು ಅದಕ್ಕೆ ಅಂತ್ಯಕ್ರಿಯೆ ಮಾಡದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೊರೋನಾದಲ್ಲಿ ಮೃತಪಟ್ಟಂಥ ಎಲ್ಲ ಜನರನ್ನು ಕೂಡ ಅವರಿಗೆ ಬೇಕಾದಂಥ ಶುಶ್ರೂಷೆ ಮಾಡಿದಂಥ ಒಂದು ಪಕ್ಷ ಇದ್ರೆ ನಾಯಕರಿದ್ರೆ ಎಸ್ ಡಿ ಪಿ. ಇವತ್ತು ಅವರವರ ಧರ್ಮದ ಪ್ರಕಾರ ನಾವು ಅಂತ್ಯಕ್ರಿಯೆಯನ್ನು ಮಾಡಿದ್ದೇವೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ನಮ್ಮ ಅಕ್ಬರ್ ಬೆಳ್ತಂಗಡಿ ನೀವು ಕೇಳ್ಬೋದು ನಮ್ಮ ನಾಯಕರು ನಿರಂತರವಾಗಿ ಮಂಗಳೂರಿನಲ್ಲಿ ಅವರಿದ್ದರು, ಠಿಕಾಣಿ ಹೂಡಿದ್ರು ಕೊರೋನಾ ಸಂದರ್ಭದಲ್ಲಿ. ಎಲ್ಲ ಜನರನ್ನು ಕೂಡ ಬೆಳ್ತಂಗಡಿ ತಾಲೂಕಿನ ಇಷ್ಟು ಮೃತಪಟ್ಟ ಮೃತದೇಹವನ್ನು ಕೂಡ ಬೆಳ್ತಂಗಡಿ ತಾಲೂಕಿಗೆ ಕಲಿಸಿದ್ರೆ ಅದು ಅಕ್ಬರ್ ಬೆಳ್ತಂಗಡಿ ನೇತೃತ್ವದಲ್ಲಿ. ನಂತರ ದಿನಗಳಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಕಾಜೂರು ಕಿಲ್ಲೂರು ಪ್ರವಾಹ ಬಂದಂಥ ಸಂದರ್ಭದಲ್ಲಿ 31 ದಿನ 2036 ಮಂದಿ ಕಾರ್ಯಕರ್ತರು ನಿರಂತರವಾಗಿ ಸೇವೆ ಮಾಡಿದ್ದಾರೆ. ಜಾತಿ ಧರ್ಮ ಪಂಗಡ ಪಕ್ಷ ಭೇದವನ್ನು ನೋಡದೆ ಸೇವೆ ಮಾಡಿದಂಥ ಜನರು ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಇವತ್ತು ಮತ್ತೊಂದು ವಿಚಾರ, ಇವತ್ತು ಇಲ್ಲಿ ಬಿಜೆಪಿಯ ನೇತೃತ್ವದ ನಮ್ಮ ಬಿಜೆಪಿ ಶಾಸಕರಾದ ಹರೀಶ್ ಪೂಂಜರು ಅಲ್ಪಸಂಖ್ಯಾತರಿಗೆ ಇಲ್ಲಿ ಅವರ ಕಾರ್ಯಕರ್ತರು ನೈತಿಕ ಪೊಲೀಸ್ಗಿರಿ ಮಾಡಿದಂಥ ಸಂದರ್ಭದಲ್ಲಿ, ಸುಳ್ಳು ಕೇಸುಗಳನ್ನು ಹಾಕಿದಂಥ ಸಂದರ್ಭದಲ್ಲಿ, ದೇಶದ್ರೋಹಗಳಂತಹ ಪ್ರಕರಣಗಳು ದಾಖಲಿಸಿದಂಥ ಸಂದರ್ಭದಲ್ಲಿ ಮುಸ್ಲಿಂ ಯುವಕರೊಂದಿಗೆ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಯುವಕರ ಮೇಲೆ 107, 110 ಅದೇ ರೀತಿ ಗೂಂಡ ಆಕ್ಟ್, ರೌಡಿ ಶೀಟರ್ ಇಂಥ ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನು ದಬ್ಬಾಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಕಾನೂನು ಹೋರಾಟದಲ್ಲಿ ನೆರವಾದಂಥ ಒಂದು ಪಕ್ಷ ಇದ್ರೆ ಅದು ಎಸ್ ಡಿ ಪಿ ಐ. ಅದಕ್ಕೆ ನೇತೃತ್ವವನ್ನು ನೀಡಿದಂಥ ನಾಯಕರಿದ್ರೆ ಎಸ್ ಡಿ ಪಿ ಐ. ಯಾವುದೇ ರೀತಿ ಬೇರೆ ಪಕ್ಷದ ಯಾರೇ ಒಬ್ಬ ಕಾರ್ಯಕರ್ತರು ಅಥವಾ ನಾಯಕರು ಇದಕ್ಕೆ ಬರಲಿಲ್ಲ. ಇವತ್ತು ಇಷ್ಟು ಕೇಸುಗಳಾಯಿತು, ಇವತ್ತು ಬೇರೆ ಬೇರೆ ರೀತಿಯ ಕೇಸುಗಳಾಯಿತು. ಅವರ ನಾಯಕರು ಬಂದು ದೇಶದ್ರೋಹದಂಥ ಅಮಾಯಕರ ಮೇಲೆ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಬಿಜೆಪಿಗೆ ನೈತಿಕ ಬೆಂಬಲವನ್ನು ನೀಡಿದಂಥ ಜನರು. ಇದನ್ನು ಬೆಳ್ತಂಗಡಿ ಜನತೆ ಒಪ್ಪಿಕೊಂಡಿದೆ. ಇವತ್ತು ಜಮಲಾಬಾದ್ ಎನ್ನುವಂಥ ಒಂದು ಬೆಳ್ತಂಗಡಿ ತಾಲೂಕಿನ ಪ್ರವಾಸಿ ತಾಣವಾದಂಥ ಜಮಲಾಬಾದ್, ಇದರ ಹೆಸರನ್ನು ತಿರುಚಲಿಕ್ಕೆ ಇಲ್ಲಿನ ಬಿಜೆಪಿ ಮತ್ತು ಇಲ್ಲಿನ ಬಿಜೆಪಿ ಸರ್ಕಾರ ಇಲ್ಲಿನ ಶಾಸಕರದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ವಿವಿಧ ರೀತಿಯ ಇಲಾಖೆಗಳಿಗೆ ಮನವಿಯನ್ನು ನೀಡಿ, ಎಲ್ಲ ಇಲಾಖೆಯಲ್ಲಿ ಮನವಿಯನ್ನು ನೀಡಿ ಪ್ರತಿಭಟನೆ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಆ ಜನದ ಭಾಗದ ಜನರೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಜಮಲಾಬಾದ್ ಎನ್ನುವಂಥ ಹೆಸರಲ್ಲಿ ಇವತ್ತು ಕೂಡ ಇರಬೇಕಾದ್ರೆ ಅದಕ್ಕೆ ಕಾರಣಕರ್ತವಾದಂಥ ಪಕ್ಷ ಇದ್ರೆ ನಾಯಕರಿದ್ರೆ ಅದು ಎಸ್ ಡಿ ಪಿ. ಯಾರು ಮಾಡಿದ್ದಾರೆ? ಯಾರು ಮಾಡಿಲ್ಲ. ಇವತ್ತು ಇಂಥ 4 ವರ್ಷ 6 ತಿಂಗಳು ಬಿಜೆಪಿಯ ಜನವಿರೋಧಿ ನೀತಿಯನ್ನು ಎದುರಿಸಿ ಕೇಸುಗಳನ್ನು ಹಾಕಿಕೊಂಡಂಥವ್ರು ನಾವು. ಎನ್ಐಎ ದಾಳಿ ಆದಂತೂ ನಮ್ಮ ಮೇಲೆ, ಇಲ್ಲಿ ಕಾಂಗ್ರೆಸ್ನವರ ಮೇಲೆ ಬೇರೆ ಯಾರ ಮೇಲೆ ದಾಳಿ ಆಗಲಿಲ್ಲ, ಬಿಜೆಪಿಯನ್ನು ವಿರೋಧಿಸಿದ ಕಾರಣಕ್ಕೆ. ಇವತ್ತು 6 ತಿಂಗಳ ನಂತರ ಇವರು ಕೇವಲ ಅಧಿಕಾರಕ್ಕೋಸ್ಕರ ಆಗಿರುತ್ತದೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಿದೆ. ಬೆಳ್ತಂಗಡಿ ಜನತೆಗೆ ಇದು ಸ್ಪಷ್ಟವಾಗಿದೆ. ಯಾರು ಇಲ್ಲಿ ಜನಸೇವೆ ಮಾಡಿರುವಂಥ ಜನರೆನ್ನುವಂಥದ್ದು ಬೆಳ್ತಂಗಡಿ ಜನತೆಗೆ ಇದು ಸ್ಪಷ್ಟವಾಗಿದೆ. ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ವಿಚಾರ, ಇವತ್ತು ಕಾಂಗ್ರೆಸ್ ನಮ್ಮ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮತವನ್ನು ಪಡೆದದ್ದು ಕಾಂಗ್ರೆಸ್. ನಿರಂತರವಾಗಿ ಕಳೆದ ಬಾರಿ ಕೂಡ ಎಸ್ ಡಿ ಪಿ ಸ್ಪರ್ಧೆ ಮಾಡಿಲ್ಲ. ಇಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಸ್ಲಿಂ ಸಮುದಾಯದ ಎಲ್ಲ ಜನರು ಕೂಡ ವಸಂತ ಬಂಗೇರಿಗೆ ವೋಟ್ ಹಾಕಿದ್ರು. ಇದಕ್ಕಿಂತ ಮೊದಲು ಕೂಡ 5-6 ಟರ್ಮ್ ವಸಂತ ಬಂಗೇರೆಡ್ಡಿ ಎಮ್ ಎಲ್ ಎ ಆಗಿದ್ರು. ನಮ್ಮ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಪರಿಸ್ಥಿತಿಯನ್ನು ನೀವು ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸರ್ವೆ ಮಾಡಿದರೆ ಯಾವ ರೀತಿ ಚಿಂತಾಜನಕವಾಗಿದೆ. ಎಷ್ಟೋ ಮಂದಿ ವಿದ್ಯಾವಂತ ಯುವಕ ಯುವತಿಯರಿದ್ದಾರೆ,
ಇವತ್ತು ಈ ದೇಶದ ಕಾರ್ಯಾಂಗ ಶಾಸಕಾಂಗ ಮಾಧ್ಯಮದೊಳಗೆ ಅವರಿಲ್ಲ ವಂಚನೆಗೊಳಗಾಗಿದ್ದಾರೆ ಅವರಿಗೆ ಬೆಂಬಲ ಕೊಡುವಂತದ್ದು ನಮ್ಮ ಓಟನ್ನು ಪಡೆದ ಅಲ್ಪಸಂಖ್ಯಾತರ ಓಟನ್ನು ಪಡೆದಂತ ಈ ನಾಯಕರು ಇಷ್ಟ ತನಕ ಎಷ್ಟು ಮಂದಿ ಪೊಲೀಸರನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ನಮ್ಮ ಓಟನ್ನು ಪಡೆದಂತ ಕಾಂಗ್ರೆಸ್ ನಾಯಕರಿಗೆ ನಾನು ಕೇಳ್ತಿರುವಂತದ್ದು ಎಷ್ಟು ಮಂದಿ ಪೊಲೀಸರಿದ್ದಾರೆ ಎಷ್ಟು ಮಂದಿ ಐಎಎಸ್ ಅಧಿಕಾರಿಗಳಿದ್ದಾರೆ ಎಷ್ಟು ಮಂದಿ ಐಪಿಎಸ್ ಅಧಿಕಾರಿ ಬೆಳ್ತಂಗಡಿಯಲ್ಲಿ ನೀವು ನಿರೂಪಣೆ ಮಾಡಿದ್ದೀರಿ ನಾವು ಹೇಳ್ತಾ ಇದ್ದೇವೆ ಎಷ್ಟು ಮಂದಿ ಪಿಡಿಒ ಇದ್ದಾರೆ ಎಷ್ಟು ಮಂದಿ ವಿಎ ಇದ್ದಾರೆ ನಾವು ಹೇಳ್ತಾ ಇದ್ದೇವೆ ಇದನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಯುವಜನತೆ ಎಸ್ಡಿಪಿ ಇಂದ ಬರಲಿಕ್ಕೆ ಕಾರಣ ಇದಾಗಿರುತ್ತದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಎಸ್ಡಿಪಿ ಜೊತೆ ಇರುವಂತದ್ದು ಬುದ್ಧಿವಂತರು ಮತ್ತು ವಿದ್ಯಾವಂತ ಜನರಾಗಿರುತ್ತಾರೆ ಮಹಿಳೆಯರ ಹಿಜಾಬ್ ಬಂದಂತ ಹಿಜಾಬ್ ಇಶ್ಯೂ ಬಂದಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಲೇಜಿನ ಹೊರಗಾಕಲ್ಪಟ್ಟ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳೊಂದಿಗೆ ಮತ್ತು ಮಹಿಳೆಯರೊಂದಿಗೆ ನಿಂತಂತ ಪಕ್ಷ ಇದ್ರೆ ಎಸ್ಡಿಪಿ ಕಾಂಗ್ರೆಸ್ನ ನಾಯಕರು ಪತ್ರಿಕಾ ಗೋಷ್ಠಿ ಮಾಡಿ ಇವತ್ತು ತಾವೆಲ್ಲ ನೋಡಿದ್ದೀರಿ ಪಾಕಿಸ್ತಾನಕ್ಕೆ ಹೋಗಿ ಸೌದಿಗೆ ಹೋಗಿ ಅನ್ನುವಂತದ್ದು ಸಂವಿಧಾನಬದ್ಧವಾಗಿ ಕೊಟ್ಟಂತ ಹಕ್ಕಿಗೆ ಬೇಕಾಗಿ ಅವ ಮಹಿಳೆಯರಿಗೋಸ್ಕರ ನಿಂತಂತ ಒಂದು ಪಕ್ಷ ಇದ್ರೆ ಎಸ್ಡಿಪಿ ಅದು ಬೆಳ್ತಂಗಡಿ ಜನತೆಗೆ ಗೊತ್ತಿದೆ ಇದಾಗಿರುತ್ತದೆ ನಮ್ಮ ಸೇವೆ ನಾವು ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ನಾವು ನಮ್ಮದೇ ಆದಂತ ನೆಲೆಯನ್ನು ನಾವು ಹೊಂದಿದ್ದೇವೆ ನಮ್ಮದೇ ಆದಂತ ವೋಟ್ ಬ್ಯಾಂಕ್ ಅನ್ನು ನಾವು ಹೊಂದಿದ್ದೇವೆ ನಮಗೆ ಇಲ್ಲಿ ಕ್ಯಾಡರ್ ಬೇಸ್ ಪಾರ್ಟಿ ನಮಗೆ ಇಲ್ಲಿ ನಮ್ಮ ಭೂ ಸಮಿತಿ ಇದೆ ನಮ್ಮ ಗ್ರಾಮ ಸಮಿತಿ ಇದೆ ನಮ್ಮ ಬ್ಲಾಕ್ ಸಮಿತಿ ಇದೆ ಜಿಲ್ಲಾ ಪಂಚಾಯತ್ ವಾರ್ 7 ಜಿಲ್ಲಾ ಪಂಚಾಯತ್ ಅಲ್ಲಿ ಕೂಡ ನಮ್ಮ ಸಮರ್ಪಕವಾದಂತ ಚುನಾವಣೆ ನಿರ್ವಹಣೆ ಮಾಡುವಂತ ತಂಡ ಇದೆ ಇದು ನಿರ್ವಹಣೆ ಮಾಡುತ್ತಾ ಹೋಗ್ತದೆ ಯಾವುದೇ ರೀತಿ ಅಪಪ್ರಚಾರಕ್ಕೆ ಕಿವಿ ಕೊಡಬಾರದು ಅನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಕ್ವೆಶ್ಚನ್ ಇದ್ರೆ ಕೇಳಬಹುದು ನಮ್ಮ ನಾಮಿನೇಷನ್ ಅಲ್ಲಿ ನಮ್ಮ ಮೊನ್ನೆ ಸೇರಿದಂತ ಸಾವಿರಾರು ಜನರು ನಮ್ಮ ಕಾರ್ಯಕರ್ತರು ಸೇರಿದರು ನಮ್ಮ ಭೂ ಸಮಿತಿಯಿಂದ ಬಂದಂತ ನಾಯಕರು ಅದರಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಎರಡು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಅಷ್ಟು ಮಹಿಳೆಯರನ್ನು ಸೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ಮಹಿಳೆಯರನ್ನು ಯಾವುದೇ ಪಕ್ಷಕ್ಕೂ ಕೂಡ ಸೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಪಕ್ಷ ಸೇರಿಸಿದೆ ಈ ಕಾರಣ ಏನಂತ ಹೇಳಿದ್ರೆ ಮಹಿಳೆಯರಿಗೂ ಕೂಡ ಬೇಸತ್ತು ಹೋಗಿದ್ದಾರೆ ಎರಡೂ ಪಕ್ಷದ ರಾಜಕೀಯವನ್ನು ನೋಡಿ ಬದಲಾವಣೆಯನ್ನು ಬಯಸುತ್ತಿದ್ದಾರೆ ಬದಲಾವಣೆಯನ್ನು ಬಯಸಿದಂತ ಜನರಾಗಿರುತ್ತದೆ ಇವತ್ತು ನಮ್ಮ ಜೊತೆ ಸೇರಿಕೊಂಡಂತದ್ದು ಎಲ್ಲ ಗ್ರಾಮಕ್ಕೂ ಕೂಡ ರೀಚ್ ಆಗ್ತಿದ್ದಾರೆ ಮನೆ ಮೇಲೆ ಭೇಟಿ ಎಲ್ಲ ಗ್ರಾಮದಲ್ಲಿ ಕೂಡ ಆಗ್ತಿದೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಫೀಲ್ಡಲ್ಲಿ ಇದ್ದಾರೆ ನಿರಂತರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆ ತನಕ ನಮ್ಮ ಕಾರ್ಯಕರ್ತರು ಎಲ್ಲ ಸಮುದಾಯದವರನ್ನು ಭೇಟಿ ಆಗ್ತಿದ್ದಾರೆ ಮಾತಾಡ್ತಿದ್ದಾರೆ ಅದು ಪ್ರತಿ ಸಾರಿ ಬರುವಂತ ಆರೋಪ ಅದು ಎಸ್ಡಿಪಿ ಸ್ಪರ್ಧೆ ಮಾಡಿದ್ರೆ ಮಾತ್ರ ಬರುವಂತ ಒಂದು ಆರೋಪ ಇವತ್ತು ಇಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡ್ತಿದೆ ಆಮ್ ಆದ್ಮಿ ಸ್ಪರ್ಧೆ ಮಾಡ್ತಿದೆ ಇಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷದ ಪ್ರತಿನಿಧಿ ಸ್ಪರ್ಧೆ ಮಾಡ್ತಿದ್ದಾರೆ ಇವರ ಮೇಲೆ ಆರೋಪ ಬರಲ್ಲ ಇವತ್ತು ಎಸ್ಡಿಪಿ ಸ್ಪರ್ಧೆ ಮಾಡಿದರೆ ಅಲ್ಪಸಂಖ್ಯಾತರ ಮತವನ್ನು ಡಿವೈಡ್ ಮಾಡ್ತಾರೆ ಅನ್ನುವಂಥ ಒಂದು ಆರೋಪ ಬರ್ತಾ ಇದೆ ಜನರಿಗೆ ಸ್ಪಷ್ಟತೆ ಇದೆ ಇವತ್ತು ಕಳೆದ ಬಾರಿ ಎಲ್ಲರೂ ಕೂಡ ಎಲ್ಲ ಜನತೆಯೂ ಕೂಡ ಇಲ್ಲಿ
ಕಾಂಗ್ರೆಸ್ ಆಡಳಿತದಲ್ಲಿ ಬರಬೇಕು ಅನ್ನುವಂಥ ರೀತಿಯಲ್ಲಿ ಮತವನ್ನು ನೀಡಿದರು. ಅದೇ ರೀತಿ ಕರ್ನಾಟಕದಲ್ಲಿ ಆಡಳಿತ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂತು. ಯಾರು ಇವತ್ತು ಡಿವೈಡ್ ಬಿ ಜೆ ಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದದ್ದು ಯಾರು? ಇದೇ ಕಾಂಗ್ರೆಸ್ನ 17 ಮಂದಿ ಶಾಸಕರು. ನಾವು ಡಿವೈಡ್ ಮಾಡ್ತಾ ಇಲ್ಲ. ಇವತ್ತು ಅದೊಂದು ಅಪಪ್ರಚಾರವೂ ಕೂಡ, ನಾವು ಡಿವೈಡ್ ಮಾಡ್ತಿದ್ದೇವೆ, ನಾವು ಪಡೆಯುವಂಥ ಏನು ಓಟಲ್ಲಿ ಅವರು ಸೋಲ್ತಾರೆ, ಇವರು ಗೆಲ್ತಾರೆ, ಅವರ ಸಮುದಾಯದ ವ್ಯಕ್ತಿಗಳು ಏನಾಗಿದ್ದಾರೆ, ಒಂದಾಗಿದ್ದಾರೆ, ಸಮುದಾಯದ ನಾಯಕರು ಜಾತಿ ರಾಜಕೀಯದಲ್ಲಿ ಒಂದಾಗಿದ್ದಾರೆ ಎನ್ನುವಂಥ ಅಪಪ್ರಚಾರವನ್ನು ಕೂಡ ನಮ್ಮ ನಡುವೆ ಮಾಡ್ತಾ ಇದ್ದಾರೆ. ಅದು ಅಲ್ಪಸಂಖ್ಯಾತ ಸಮುದಾಯ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದೊಂದು ಬೋಗಸ್ ಯಾವ ಥರ ಅಂತೇಳಿದರೆ, ಎಲ್ಲ ಜಾತಿಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಪ್ರಬಲ ಜಾತಿ ಒಕ್ಕಲಿಗರಿರ್ಬೋದು, ಬಿಲ್ಲವರಿರ್ಬೋದು, ಈ ಜಾತಿಯ ಜನರು ಯಾವ ಪಕ್ಷಕ್ಕೂ ಕೂಡ ಓಟ್ ಹಾಕ್ಬೋದು. ಅವರು ಯಾವ ಪಕ್ಷಕ್ಕೂ ಕೂಡ, ಯಾವ ಪಕ್ಷದ ನಾಯಕತ್ವದಲ್ಲಿ ಕೂಡ ಇರ್ಬೋದು. ಮುಸಲ್ಮಾನರು ನಮಗೇ ಓಟ್ ಹಾಕ್ಬೇಕು ಎನ್ನುವಂಥ ಕಾನೂನನ್ನು, ಫತ್ವವನ್ನು ಇವತ್ತು ಕಾಂಗ್ರೆಸ್ನ ನಾಯಕರು ಹೊರಡಿಸ್ತಿದ್ದಾರೆ. ಇದು ಜನತೆ ಅರ್ಥ ಮಾಡ್ಕೊಳ್ತಾ ಇದೆ ಯಾವ ರೀತಿ ಇದೆ ಎನ್ನುವಂಥದ್ದು ಜನತೆಗೆ ಅರ್ಥ ಆಗಿದೆ. ಇವತ್ತು ಕಾಂಗ್ರೆಸ್ ಪ್ರತಿನಿತ್ಯ ಇವತ್ತು ನಾವು ಹೇಳ್ತಾ ಇದ್ದೇವೆ, ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ತಾ ಬರ್ತಾ ಇದೆ. 2018 ನಡೆದಂಥ ಚುನಾವಣೆ ತಮ್ಗೆ ಗೊತ್ತಿರ್ಬೋದು. ಇಲ್ಲಿರುವಂಥ ಪ್ರಬಲ ಬಿಲ್ಲವ ನಾಯಕ ವಸಂತ ಬಂಗೇರಿ ಹರೀಶ್ ಪುಂಜನರೆದುರು ಸುಮಾರು 23,000 ಮತಗಳ ಅಂತರದಲ್ಲಿ ಸೋತು, ಆದರೂ ಕೂಡ 75,000 ಮತವನ್ನು ಅವರು ಪಡೆದಿದ್ರು. ನಂತರದ ದಿನದಲ್ಲಿ ಒಂದು ವರ್ಷದಲ್ಲಿ MP ಚುನಾವಣೆ ಬಂತು. ಇಲ್ಲಿ ನಮ್ಮ ಅಭ್ಯರ್ಥಿ ಸ್ಪರ್ಧೆ ಮಾಡಿದರು, ಮಿಥುನ್ ರೈ ಗೆಲ್ತಾರೆ, ಇದೇ ರೀತಿಯ ಅಪಪ್ರಚಾರವನ್ನು ಅವರು ಮಾಡಿದರು. ಮಿಥುನ್ ರೈ ಗೆಲ್ತಾರೆ ಎನ್ನುವಂಥದ್ದು ತಮಗೆ ಗೊತ್ತಿದ್ದಂಥ ವಿಚಾರ. 272,000 ಮತಗಳ ಅಂತರದಲ್ಲಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಸೋಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐತಿಹಾಸಿಕ ಸೋಲದು. ಬೆಳ್ತಂಗಡಿ ತಾಲೂಕಿನಲ್ಲಿ 75,000 ವಸಂತ ಬಂಗೇರಿಗೆ ಸಿಕ್ಕಿದಂಥ ಮತ 2019 ಕಾಂಗ್ರೆಸ್ಸಿಗೆ ಬಿದ್ದಂಥ ಸಾಂಪ್ರದಾಯಿಕ ಮತಷ್ಟು. ಇಲ್ಲಿ ಪತ್ರಕರ್ತರಿಗೆ ಗೊತ್ತಿದೆ, 62,000 ಒಂದೇ ವರ್ಷದಲ್ಲಿ 13 ಸ್ಥಾನವನ್ನು ಕಳ್ಕೊಂಡ್ರು. ನಂತರ ದಿನಗಳಲ್ಲಿ ಮೂರನೇ ವರ್ಷದಲ್ಲಿ ಬಂದಂಥದ್ದು ಗ್ರಾಮ ಪಂಚಾಯತ್ ಚುನಾವಣೆ. 48 ಗ್ರಾಮ ಪಂಚಾಯತ್ ಇದೆ ಬೆಳ್ತಂಗಡಿ ತಾಲೂಕಲ್ಲಿ. 48 ಗ್ರಾಮ ಪಂಚಾಯತ್ ಇತಿಹಾಸವನ್ನು ತೆಗೆದು ನೋಡಿ ನೀವು. ಕಾಂಗ್ರೆಸ್ ವಸಂತ ಬಂಗೇರ ಟರ್ಮಲ್ಲಿ ಸುಮಾರು 36-37 ಸ್ಥಾನದ ತನಕ ಕಾಂಗ್ರೆಸ್ ಇತ್ತು. ಇಲ್ಲಿ ಪ್ರಬಲ ಎಲ್ಲ ಪಂಚಾಯತ್ ಅಧಿಕಾರದಲ್ಲಿತ್ತು. ಇವಾಗ ಎಲ್ಲಿದೆ? ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. SDPಯಿಂದ ಕಳ್ಕೊಂಡದ. 48 ಪಂಚಾಯತಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಕೇವಲ 5 ಪಂಚಾಯತಲ್ಲಿ ಮಾತ್ರ. ಅಳದಂಗಡಿ ಜಿಲ್ಲಾ ಪಂಚಾಯತಲ್ಲಿ ಒಂದು ಸ್ಥಾನ ಇಲ್ಲ. ನಾರಾವಿ ಜಿಲ್ಲಾ ಪಂಚಾಯತಲ್ಲಿ ಎಷ್ಟಿರುವುದು? ಕಾಶಿಪಟ್ಟಣದಲ್ಲಿ ಒಂದು, ಉಜಿರೆಯಲ್ಲಿ ನಮ್ಮ ಬೆಳಾಲಲ್ಲಿ ಒಂದು, ಮತ್ತೊಂದು ಮುಸ್ಲಿಮ್ಸ್ ಡಾಮಿನೇಟ್ ಆಗಿರೋ 13,000 ಮುಸ್ಲಿಮ್ಸ್ ಮತದಾರರಿರುವಂಥ ಕಣಿಯೂರಲ್ಲಿ 3, ತಣ್ಣೀರು ಪಂತ, ಭಾರ್ಯ ತೆಕ್ಕಾದ. 5 ಗ್ರಾಮ ಪಂಚಾಯತಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. 43 ಪಂಚಾಯತಲ್ಲಿ BJP ಅಧಿಕಾರದಲ್ಲಿದೆ. 43 17 ಪಂಚಾಯತಲ್ಲಿ ಕ್ಲೀನ್ ಶಿಪ್, ಒಬ್ಬನೇ ಒಬ್ಬ BJP ಸದಸ್ಯ ಇಲ್ಲ, ಒಬ್ಬನೇ ಒಬ್ಬ ಕಾಂಗ್ರೆಸ್ ಸದಸ್ಯ ಇಲ್ಲ. ಯಾರಿರುವಂಥದ್ದು? ಎಲ್ಲ BJP. ನಾವು ಒಂದು ಎಕ್ಸಾಂಪಲ್ ಕೇಳ್ತಾ ಇದ್ದೇವೆ ನಿಮಗೆ. ಪಡಂಗಡಿ ಪಂಚಾಯತಲ್ಲಿ BJPಯನ್ನು ಅಧಿಕಾರಕ್ಕೆ ತಂದವರು ಯಾರು? SDPಯವರ. 13 ಮಂದಿ ಪಂಚಾಯತ್ ಸದಸ್ಯರು ಸಂಪೂರ್ಣವಾಗಿ ಮಾರಾಟ ಆಗಿ BJPಯನ್ನು ಅಧಿಕಾರಕ್ಕೆ ತಂದರು. ಯಾರು ತಂದದ್ದು? ನಾವು ತಂದದ್ದ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಕೆಲವೊಂದು ಅಲ್ಪಸಂಖ್ಯಾತ ಜನತೆ ನಡುವೆ ಹೇಳ್ತಾ ಇದ್ದಾರೆ ಬಿಲ್ಲವರೆಲ್ಲ ಒಂದಾಗಿದ್ದಾರೆ ಎನ್ನುವಂಥದ್ದು. ಸಂತೋಷದ ವಿಚಾರ, ಒಂದಾದರೆ ಸಂತೋಷದ ವಿಚಾರ. ಇಲ್ಲಿ ನಡೆಯುವಷ್ಟು ಜಾತಿ ರಾಜಕೀಯ ಇಲ್ಲಿ ನಡೆಯುತ್ತೆ ಇಲ್ಲ. ಗ್ರೌಂಡ್ ರಿಪೋರ್ಟ್ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಎಲ್ಲಿದೆ ಅಂತ ಹೇಳುವಂಥದ್ದು. 43 ಪಂಚಾಯತ್ನಲ್ಲಿರುವಂಥ 16 ಮಂದಿ ಅಧ್ಯಕ್ಷರು ಯಾರು? ಬಿಲ್ಲವರಿದ್ದಾರೆ. 12 ಮಂದಿ ಅಧ್ಯಕ್ಷರು ಯಾರು? ಒಕ್ಕಲಿಗರಿದ್ದಾರೆ. 2 ಮಂದಿ ಯಾರಿದ್ದಾರೆ? ಬಂಟರಿದ್ದಾರೆ. ಎಲ್ಲಿ ಬದಲಾವಣೆ ಆದದ್ದು? ಹಿಂದುತ್ವದ ಹೆಸರಿನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನು ಹಿಮ್ಮೆಟ್ಟಿಸಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಅದೇ ನಾವು ಹೇಳ್ತಾ ಇರುವಂಥದ್ದು. ಇಲ್ಲಿ BJPಗೆ ಪ್ರಬಲವಾಗಿ ಪೈಪೋಟಿ ನೀಡುವಂಥ ಪಕ್ಷ ಇದ್ರೆ ಅದು SDPI ಮಾತ್ರ. ಬೆಳ್ತಂಗಡಿ ತಾಲೂಕಿನಲ್ಲಿ BJPಯನ್ನು ಸೋಲಿಸುವಂಥ ಪಕ್ಷ ಇದ್ರೆ ಅದು SDPI ಮಾತ್ರ. SDPIಗೆ ಮಾತ್ರ ಸಾಧ್ಯ ಅದು. ಇವತ್ತು ಅಲ್ಪಸಂಖ್ಯಾತರು ಎಲ್ಲಾದರೂ, ಅದರಲ್ಲಿ ಮುಸಲ್ಮಾನರು ಮತ್ತು ಕ್ರೈಸ್ತರು ಕಾಂಗ್ರೆಸ್ಗೆ ಮತ ನೀಡಿದಿದ್ರೆ 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತದೆ ಕಾಂಗ್ರೆಸ್. ನಾವು ಹೇಳ್ತಾ ಇರುವಂಥದ್ದು ಇದು ಒಂಥರ ಬೋಗಸ್ ನ್ಯೂಸ್ ಮಾಡಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥ ಒಂದು ನ್ಯೂಸ್ ಇದು. ಇದಕ್ಕೆ ಯಾರೂ ಕೂಡ ಬೆಳ್ತಂಗಡಿ ಜನತೆ ಕಿವಿ ಕೊಡಲ್ಲ. ಬೆಳ್ತಂಗಡಿ ಜನತೆಗೆ ಸ್ಪಷ್ಟತೆ ಇದೆ, ಯಾವ ರೀತಿ ಇದೆ ಎನ್ನುವಂಥ ಸ್ಪಷ್ಟತೆ ಇದೆ. ಎಲ್ಲಿ ಯಾರು ಯಾವ ಅನ್ಯಾಯ ಆದಾಗ ಯಾರು ಧ್ವನಿ ಎತ್ತಿದೆ ಎನ್ನುವಂಥದ್ದು ಸ್ಪಷ್ಟತೆ ಬೆಳ್ತಂಗಡಿ ಜನತೆಯಲ್ಲಿದೆ. SDPI ಠೇವಣಿಯಲ್ಲಿ SDPI ಗೆಲ್ತದೆ ಬೆಳ್ತಂಗಡಿಯಲ್ಲಿ, ಅಷ್ಟು ನಂಬಿಕೆ ಇದೆ ನಮಗೆ.
ಎಸ್ ಡಿ ಪಿ ಖಂಡಿತವಾಗಿಯೂ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಅಭ್ಯರ್ಥಿ ಅಕ್ಬರ್ ಬೆಳ್ತಂಗಡಿಯವರು ಈ ಸರಿ ವಿಧಾನಸೌಧದೊಳಗೆ ಪ್ರವೇಶ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಕೆಲಸ, ಅದಕ್ಕೆ ಬೇಕಾದಂಥ ಜನಬೆಂಬಲ, ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿರುವಂಥ ಬೆಳ್ತಂಗಡಿ ಜನತೆ ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿದೆ. ಎಲ್ಲ ಸಮುದಾಯದ ನಾಯಕರು ಕೂಡ ನಮಗೆ, ಜನರು ಕೂಡ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅದು ಕಳೆದ ಬಾರಿಯೂ ಕೂಡ ಇಂಥದೇ ಒಂದು ಆರೋಪ ಬಂದಿದೆ. ಕೆಲವೊಂದು ಏನು ಟ್ರಾವೆಲ್ಸ್ ಇಟ್ಕೊಂಡಂಥ ಇಲ್ಲಿರುವಂಥ ಜನರು ಆ ಥರ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಆ ಥರ ಏನಾದರೂ ಈ ವ್ಯವಸ್ಥಿತ ಸಂಚಿ ಇದ್ದರೆ, ಮತವನ್ನು ಹೊಡೆಯುವಂಥ ಸಂಚಿ ಇದ್ದರೆ, ಬೆಳ್ತಂಗಡಿ ತಾಲೂಕಿನ ಮುಸ್ಲಿಮ್ಸ್ ಯುವಕರು ಮತ್ತು ಮಹಿಳೆಯರು ಇದ್ರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಚುನಾವಣೆ ಮುಗಿಯುವವರೆಗೆ ಯಾವುದೇ ರೀತಿಯ ಟೂರನ್ನು, ಅಜ್ಮೀರ್ ಯಾತ್ರೆ ಇರಲಿ, ಮುತ್ತುಪೇಟೆ ಯಾತ್ರೆ ಇರಲಿ, ಯಾವುದಕ್ಕೂ ಕೂಡ ತಾವುಗಳು ಹೋಗಬಾರ್ದು ಎನ್ನುವಂಥ ಮನವಿಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಬೆಂಬಲ ನಾವು ಬೆಂಬಲ ಕೊಡಲಿಲ್ಲ. ಬೆಂಬಲ ಅಂದರೆ ನಮ್ಮ ಹುಡುಗರು ಇದು ಮಾಡಿದ್ದೆ ಹೊರತು ಅದನ್ನು ಏನು ಏನೆಲ್ಲ ನೋಡಿದ್ದೆ ಅದೆಲ್ಲ ಅವರ ಫ್ಯಾಮಿಲಿ ನೋಡ್ತಾ ಇದ್ರು. ಇವತ್ತು ಆ ಕೇಸ್ ಕಸದ ಬಿಟ್ಟಿ ಅಷ್ಟೆ, ಹೈಕೋರ್ಟ್ ರಿಜೆಕ್ಟ್ ಆಗಿದೆ. ಅದು ಎಲ್ಲರಿಗೆ ಸತ್ಯವಾದಂಥ ಮಾತು, ಯಾವುದೇ ಇದು ಅದರಲ್ಲಿ ಸತ್ಯ ಇಲ್ಲ. ಯಾಕೆಂದ್ರೆ ಸುಳ್ಳು ಆರೋಪ ಮಾಡಿ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಕೇಸನ್ನು ದಾಖಲಿಸಿದ್ದಾರೆ. ಅದರಲ್ಲಿ ಯಾರು ಈ ಸಮೇತ ಅದರಲ್ಲಿ ಏನು ಮಾಡಿದ್ದಾರೆ ಯಾಕೆ ಸಾಬೀತು ಮಾಡ್ಲಿಕ್ಕೆ ಆಗಿದೆ. ಇಲ್ಲಿ ಇವರು ಕರೆದಿದ್ದಾರಂತೆ. ಅದೇ ಮನೆ ಹುಡುಗ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ, ಬೇರೆ ಬೇರೆ ವಿಚಾರದಲ್ಲಿ ಸನ್ಮಾನ ಮಾಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅಲ್ಪಸಂಖ್ಯಾತ ಮಾಡಿರ್ಬೋದು ಅದು ಬೇರೆ ಬೇರೆ ವಿಚಾರದಲ್ಲಿ ಅವರವರು ಮಾಡಿದ ಸಮಾಜ ಸೇವೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರದಲ್ಲಿ ಮಾಡಿರ್ಬೋದು. ಆದರೂ ಅದರ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದವರು ಯಾರು ಎನ್ನುವಂಥದ್ದು ಬೆಳ್ತಂಗಡಿ ಜನತೆಗೆ ಗೊತ್ತಿದೆ. ಅಮಾಯಕರ ಮೇಲೆ ಕೇಸು ಬಿದ್ದಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಂಥವ್ರು ಯಾರು ಎನ್ನುವಂಥದ್ದು ಬೆಳ್ತಂಗಡಿ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದು ಆ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ನಾವು 16 ಕಡೆ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಎಲ್ಲ ಕಡೆಯೂ ಕೂಡ ಇಂಥದೇ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಪುರಾವೆ ದೊರಕಿಸಲಿಕ್ಕೆ ಇಷ್ಟರ ತನಕ ಕಾಂಗ್ರೆಸ್ನವರಿಗೆ ಸಾಧ್ಯ ಆಗಲಿಲ್ಲ. ನಾವು ಹೇಳ್ತಿದ್ದೇವೆ, ಅಂಥ ಪುರಾವೆಗಳಿದ್ದರೆ ನೀವು ಯಾರು ಆರೋಪ ಮಾಡ್ತಾರೆ ಅಂಥವ್ರು ಇಟ್ಕೊಂಡು ಬರಬೇಕು. ಇಲ್ಲಿರುವಂಥ ಪುಣ್ಯಕ್ಷೇತ್ರಗಳಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ, ಅಲ್ಲಿ ಹೋಗಿ ಒಂದು ಪ್ರಮಾಣ ಮಾಡುವ, ಯಾರು ಆರೋಪ ಮಾಡ್ತಾರೆ ಅಂಥವ್ರು ಇಟ್ಕೊಂಡು. ನಮ್ಮ ಪ್ರಥಮ ರಾಜಕೀಯ ಶತ್ರು BJP. ನಾವು ಸೈದ್ಧಾಂತಿಕವಾಗಿ BJPಯನ್ನು ಎದುರಿಸ್ತಿದ್ದೇವೆ. ನಕಲಿ ಜಾತ್ಯತೀತ ಸಿದ್ಧಾಂತವನ್ನು ಕೂಡ ನಾವು ವಿರೋಧಿಸ್ತಿದ್ದೇವೆ. ಜಾತ್ಯತೀತ ಸಿದ್ಧಾಂತ ಯಾವ ರೀತಿ ಇರಬೇಕಂತ ಹೇಳಿದರೆ, ಇಲ್ಲಿ ಮುಸಲ್ಮಾನರಿಗೆ ಸಮಸ್ಯೆ ಆದಾಗ, ಹಿಜಾಬ್ ವಿಚಾರ ಬಂದಾಗ, ಆಜಾನ್ ವಿಚಾರ ಬಂದಾಗ ನಾವು ಧ್ವನಿ ಎತ್ತಿದರೆ ಬಹುಸಂಖ್ಯಾತರ ಓಟ್ ನಮಗೆ ಸಿಗಲ್ಲ ಎನ್ನುವಂಥದ್ದು ಕಾಂಗ್ರೆಸ್ನ ವಾದ. ಅವತ್ತು ಯಾರು ಕೂಡ ಡಿ ಕೆ ಶಿವಕುಮಾರ್ ಕೂಡ ಆಜಾನ್ ವಿಚಾರ ಇರಲಿ, ಇಲ್ಲಿ ಹಿಜಾಬ್ ವಿಚಾರ ಧ್ವನಿ ಎತ್ತಲಿಕ್ಕೆ ಬಿಡಲಿಲ್ಲ. ಅಲ್ಪಸಂಖ್ಯಾತ ನಾಯಕರನ್ನು ಬೀದಿಯಲ್ಲಿ ನಿಲ್ಲಿಸಿದ್ರು. ಯಾರು ನಿಲ್ಲಿಸಿದ್ದು? ಇವರು ಬಹುಸಂಖ್ಯಾತರ ಓಟ್ ಇಲ್ಲಿ ಡ್ಯಾಮೇಜ್ ಆಗ್ತದೆ. ಇದು ಜಾತ್ಯತೀತ ಸಿದ್ಧಾಂತ ಅಲ್ಲ, ನೈಜ ಜಾತ್ಯತೀತ ಸಿದ್ಧಾಂತ. ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆದಾಗ ಕೂಡ ಅವರ ಪರವಾಗಿ ನಿಲ್ಲುವಂಥದ್ದು. ನಾವು ನಿಂತಿದ್ದೇವೆ. ದಿನೇಶ್ ಕನ್ಯಾಡಿಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರನ್ನು BJPಯ ಒಬ್ಬ ಕಾರ್ಯಕರ್ತ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಕನ್ಯಾಡಿಯಿಂದ ಮಂಗಳೂರಿನವರೆಗೆ SP ಕಚೇರಿವರೆಗೆ ನಾವು ಪಾದಯಾತ್ರೆಯ ಮೂಲಕ ಚಲೋ ಮಾಡಿ ಅವರಿಗೆ ನ್ಯಾಯ ಒದಗಿಸಿಕೊಡುವಂಥ, ಅವರಿಗೆ ಪರಿಹಾರ ಒದಗಿಸಿಕೊಡುವಂಥ ಎಲ್ಲ ಪ್ರಯತ್ನವನ್ನು ನಮ್ಮ ಪಕ್ಷ ಮಾಡಿದೆ, ನಮ್ಮ ಪಕ್ಷ ಮಾಡಿದೆ. ಇದು ನಾವು ಘಂಟಾಘೋಷವಾಗಿ ಹೇಳ್ತಿದ್ದೇವೆ. ಈ ಕೃಷ್ಣಪ್ಪ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕಿಂತ ಮೊದಲು ನಡೆದಂಥ ಕೃಷ್ಣಪ್ಪನ ಕೈಗಡೆದಂಥ ನೆರೆಯದಲ್ಲಿ, ಮಲೆಗುಡಿ ಅವರ ಕೈಗಡೆದಂಥ ಸಂದರ್ಭದಲ್ಲಿಯೂ ಕೂಡ ನಾವು ಅವರ ಪರವಾಗಿ ನಿಂತಿದ್ದೇವೆ.